ರಾಜಧಾನಿಯಲ್ಲಿ ಬ್ಯಾಲೆಟ್ ಪೇಪರ್ ವೋಟಿಂಗ್ ಆರಂಭ ಆಗಿದೆ ಚುನಾವಣಾ ಅಧಿಕಾರಿಗಳ ಮುಂದೆ ಮತದಾನ ಮಾಡಿದ ಹಿರಿಯರು ಹಿರಿಯ ನಟಿ ಲೀಲಾವತಿ ಸೋಲದೇವನಹಳ್ಳಿ ಮನೆಯಿಂದ ಮತದಾನವನ್ನು ಮಾಡಿದ್ದಾರೆ ಮನೆಯಿಂದಲೇ ಮತದಾನ ಮಾಡಿದ ಹಿರಿಯರು ಫುಲ್ ಖುಷ್ ಆಗಿದ್ದಾರೆ 80 ವರ್ಷ ಮೇಲ್ಪಟ್ಟವರು ವಿಶೇಷ ಚೇತನರಿಗೆ ಮತದಾನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ ಏಪ್ರಿಲ್ 29 ರಿಂದ ಮೇ 6 ರವರೆಗೆ ಬ್ಯಾಲೆಟ್ ಪೇಪರ್ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ರಾಜ್ಯದಲ್ಲಿ 12.15 ಲಕ್ಷದಷ್ಟು 80 ವರ್ಷ ಮೇಲ್ಪಟ್ಟವರಿದ್ದಾರೆ ಬೆಂಗಳೂರಿನಲ್ಲಿ 80 ವರ್ಷ ಮೇಲ್ಪಟ್ಟವರ ಸಂಖ್ಯೆ 2 ಲಕ್ಷಕ್ಕೂ ಅಧಿಕ ಇದೆ 9152 ಮಂದಿ ಮನೆಯಿಂದಲೇ ಮತದಾನವನ್ನು ಮಾಡಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ 80 ವರ್ಷ ತುಂಬಿರುವಂತವರಿಗೆ ಮನೆಯಿಂದಲೇ ವೋಟ್ ಮಾಡುವಂತ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ವಯಸ್ಸಾಗಿರುವವರಿಗೆ ಮಾತ್ರ ಅಲ್ಲ ವಿಕಲಚೇತನರು ಯಾರಲ್ಲ ಇದ್ದಾರೆ ಅವರು ಮತಗಟ್ಟೆಗೆ ಬಂದು ವೋಟ್ ಮಾಡುವಂತ ಅನಿವಾರ್ಯತೆ ಈಗ ಇಲ್ಲ ಸದ್ಯಕ್ಕೆ ಮನೆಯಲ್ಲೇ ಕುಳಿತು ವೋಟ್ ಮಾಡುವಂತ ವ್ಯವಸ್ಥೆಯನ್ನು ಈ ಬಾರಿ ವಿಶೇಷವಾಗಿ ಕಲ್ಪಿಸಿಕೊಡಲಾಗಿದೆ ಈ ಬಾರಿ ವ್ಯಾಲೆಟ್ ಓಟನ ಕೂಡ ಮಾಡಿಸಲಾಗ್ತಾ ಇದೆ ಬ್ಯಾಲೆಟ್ ಪೇಪರ್ ಮೂಲಕವಾಗಿ ಮತದಾನ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ರಾಜ್ಯದಲ್ಲಿ 12.15 ಲಕ್ಷದಷ್ಟು 80 ವರ್ಷ ಮೇಲ್ಪಟ್ಟವರಿದ್ದಾರೆ ಬೆಂಗಳೂರಿನಲ್ಲಿ 80 ವರ್ಷ ಮೇಲ್ಪಟ್ಟವರ ಸಂಖ್ಯೆ ಕೂಡ 2 ಲಕ್ಷಕ್ಕೂ ಅಧಿಕ ಜನ ಇದ್ದಾರೆ